Sreedhar Masineni, physician, Ballari. Diabetes mellitus. Diabetes mellitus ಅನ್ನು ಮಧುಮೇಹ, ಸಕ್ಕರೆ ಕಾಯಿಲೆ ಅಥವಾ ಶ್ರೀಮೂತ್ರ ರೋಗ ಎಂದು ಕರೆಯುತ್ತೇವೆ. ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾದಾಗ ಉಂಟಾಗುವ ಕಾಯಿಲೆಯೇ ಈ ಡಯಾಬಿಟಿಸ್ ಮೆಲಿಟಸ್. ಗ್ಲುಕೋಸ್ ನಮ್ಮ ದೇಹಕ್ಕೆ ಶಕ್ತಿಯ ಅತ್ಯಮೂಲ ಇಂಧನ. ಇದು ನಮಗೆ ನಾವು ತಿನ್ನುವ ಆಹಾರದಿಂದ ಬರುತ್ತದೆ. ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಈ ಇನ್ಸುಲಿನ್ ದೇಹದಲ್ಲಿ ಗ್ಲುಕೋಸನ್ನು ಪ್ರತಿಯೊಂದು ಕಣದೊಳಗೆ ಹೋಗುವ ಹಾಗೆ ಮಾಡಿ ಅದನ್ನು ಶಕ್ತಿಯಾಗಿ ಮಾರ್ಪಾಡು ಮಾಡುತ್ತದೆ. ಕೆಲವರಿಗೆ ಈ ಇನ್ಸುಲಿನ್ ಉತ್ಪತ್ತಿ ಕಡಿಮೆಯಾಗಿ ಅಥವಾ ಈ ಇನ್ಸುಲಿನ್ ಸರಿಯಾಗಿ ಕೆಲಸ ನಿರ್ವಹಿಸದಿದ್ದಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ಕ್ರಮೇಣ ಹೆಚ್ಚಾದ ಸಕ್ಕರೆ ಪ್ರಮಾಣದಿಂದ ಅನೇಕ ತರಹದ ಆರೋಗ್ಯ ತೊಂದರೆಗಳು ಬರುತ್ತವೆ.